ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಬರ್ರಿ, ಇವತ್ತು ನಿಮ್ಮ ಜೊತೆಗೆ ವೀಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತಿನ ವೀಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಇವಾಗ ನೋಡ್ಬೋದು, ನಾನು ಬೆಳಿಗ್ಗೆ ಆಲೂಗಡ್ಡಿನ ಕುದಿಸಿಬಿಟ್ಟು ಆಲೂ ಮಸಾಲ ಮಾಡ್ತಾ ಇದ್ದೆ. ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಸಾಲ ಮಾಡಿದ್ದೆ ಫ್ರೆಂಡ್ಸ್. ನಾನು ರೆಸಿಪಿನ ಇದನ್ನು ಮಾಡಿ ಟ್ರೈ ಮಾಡಿ ಚೆನ್ನಾಗಿ ಬಂದರೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮು ನಾನು ಟ್ರೈ ಮಾಡಿದ್ದೀನಿ. ಚೆನ್ನಾಗಿ ಬಂದಿತ್ತು. ನೆಕ್ಸ್ಟ್ ಟೈಮ್ ನಾನೇನಾದರೂ ಮಾಡಿದಾಗ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಇವಾಗ ನೋಡ್ಬೋದು, ಮಸಾಲೆನ ಎಣ್ಣೆ ಬರೋವರೆಗೂ ಕುದಿಸಿದೆ ಚೆನ್ನಾಗಿ ಫ್ರೈ ಮಾಡಿ. ಇವಾಗ ಆಲೂಗಡ್ಡೆ ಕುದಿಸಿಟ್ಕೊಂಡಿದ್ದು ನೋಡ್ರಿ, ದೊಡ್ಡ ದೊಡ್ಡದಾಗಿನ ಇದನ್ನು ಮಾಡಿ ಕೈಯಲ್ಲೇ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಒಂದರಲ್ಲಿ ಒಂದೆರಡು ಮೂರು ದಪ್ಪ ದಪ್ಪದಾಗಿ ಈ ಥರ ಕಟ್ ಮಾಡಿ ಹಾಕ್ತಾ ಇದ್ದೆ. ಚೆನ್ನಾಗಿತ್ತು ಫ್ರೆಂಡ್ಸು, ಸೂಪರಾಗಿತ್ತು. ಅನ್ನದ ಜೊತೆಗೂ ಚೆನ್ನಾಗಿರುತ್ತೆ. ಆಮೇಲೆ ಚಪಾತಿ ಪೂರಿಗೆ ಅಂತೂ ಸೂಪರಾಗಿರ್ತೈತಿ ಫ್ರೆಂಡ್ಸ್. ನಾನಿವತ್ತು ಚಪಾತಿ ಜೊತೆಗೆ ಮಾಡಿದ್ದೆ ಇದನ್ನು, ಸೂಪರಾಗಿ ಬಂದಿತ್ತು ಫ್ರೆಂಡ್ಸ್. ನೋಡ್ಬೋದು, ಬೆಳಿಗ್ಗೆ ನಮ್ಮನೆಯವ್ರಿಗೆ ಬಾಕ್ಸಿಗೆ ಕಟ್ಟಬೇಕಾಗಿತ್ತಲ್ಲ, ಹಾಗಾಗಿ ದಿನ ಒಂದು ಏನು ಮಾಡೋದು ಅಂತ ತಲೆನೋವು. ಹಾಗಾಗಿ ಏನಾದರೂ ಒಂದು ಡಿಫ್ರೆಂಟಾಗಿ ಮಾಡಿದ್ರಾಯಿತು ಅಂತ ಹೇಳ್ಬಿಟ್ಟು ಇವತ್ತು ಈ ರೀತಿ ಮಾಡಿದೆ. ದೋಸೆಗೆ ಮಾಡ್ತೀವಿ ನೋಡಿರಿ, ಆಲೂಗಡ್ಡೆ ಪಲ್ಯ ಆ ಥರ ಮಾಡಬೇಕು ಅಂದ್ಕೊಂಡೆ. ಸುಮ್ಮನೆ ಆ ಥರ ಮಾಡಿದರೆ ಅಷ್ಟು ಇಷ್ಟಪಡಲ್ಲ. ಮಸಾಲೆನ ಈ ರೀತಿ ಮಾಡಿಬಿಟ್ಟು ಮಾಡಿದ್ರೆ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಅಂತಂದು ಮಾಡಿದ್ದೆ ಫ್ರೆಂಡ್ಸು. ಚೆನ್ನಾಗಿ ಬಂದಿತ್ತು. ನಾವೇ ನೋಡ್ಬೋದು, ಎದ್ದುಬಿಟ್ಟು ನಿಂತಾಳ, ಪಕ್ಕಕ್ಕೆ ಬಂದು ನಿಂತ್ಕೊಂಡಾಳ, ಹಂಗಾಕಿ ಅಡುಗೆ ಮಾಡೋಕ್ಕೆ ನಿಂತ್ರೆ ಅಲ್ಲೇ ಬಂದುಬಿಡ್ತಾಳೆ. ಒಟ್ಟಿನಲ್ಲಿ ನನ್ನ ಹಿಂದಿನ ಇರ್ತಾಳೆ. ಯಾರು ಮನೆಯಲ್ಲಿ ಹೊಸದಾಗಿ ನಮ್ಮವ್ವ ನಮ್ಮ ತಂಗಿಯರು ಯಾರೂ ಇಲ್ಲಂದ್ರೆ ಅವರೆಲ್ಲರೂ ಇದ್ದಾಗ ಅವ್ರ ಜೊತೆಗೆ ಇರ್ತಾಳೆ. ನಾನು ಬೇಕಾಗಿರಲ್ಲ ಅವಾಗ, ಅಂದರೆ ಅವ್ರು ಬಂದಿರ್ತಾರೆ ನೋಡಿರಿ, ಅವ್ರು ಬಂದಾರನ್ನೋ ಖುಷಿಗೆ ಅಲ್ಲೇ ಅವ್ರ ಜೊತೆಗೆ ಇರ್ತಾಳೆ. ನಮ್ಮವ್ವ ಬಂದ ನಂತರ ಬರೀ ಆಕಿನ ಜೊತೆಗೇ ಇದ್ದುಬಿಡ್ತಾಳೆ ನಮ್ಮವ್ವನ ಜೊತೆಗೆ. ಸ್ವಲ್ಪ ಆಲೂಗಡ್ಡೆ ಪಲ್ಯ ಜಾಸ್ತಿನೇ ಆಗಿ ಹೋಯಿತು. ನಾನು ಸ್ವಲ್ಪ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಜಾಸ್ತಿನೇ ಆಯಿತು. ಒಂದು ಎರಡು ಟೈಮಿಗೆ ಆಯಿತು, ಬೆಳಿಗ್ಗೆ ಮತ್ತು ಮಧ್ಯಾಹ್ನಕ್ಕೆ. ಚೆನ್ನಾಗಿತ್ತು ಫ್ರೆಂಡ್ಸ್. ಇವತ್ತಿನ ವೀಡಿಯೋ ನಿಮಗಿಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಲೈಕ್ ಮಾಡಿರಿ. ತುಂಬ ಜನ ತುಂಬ ಒಳ್ಳೆ ಒಳ್ಳೆ ಕಮೆಂಟ್ ಹಾಕ್ತೀರಿ. ನಿಮ್ಮ ಕಮೆಂಟ್ಗಳೇ ನಮಗೆ ಸ್ಫೂರ್ತಿ. ಚೆನ್ನಾಗಿ ಕಮೆಂಟ್ ಮಾಡ್ತೀರಿ ನೋಡಿರಿ. ಇನ್ನೂ ಮಾಡಬೇಕು ಅನಿಸುತ್ತೆ ವೀಡಿಯೋನ. ಒಂದೊಂದ್ಸಲ ಏನ ಅನಿಸುತ್ತೆ ಅಂದರೆ ಇದನ್ನ ಯೂಟ್ಯೂಬ್ ಮಾಡೋದೇ ಬಿಟ್ಬಿಡ್ಬೇಕು ಅನಿಸುತ್ತೆ. ಬಟ್ ನಿಮ್ಗಳ ಕಮೆಂಟ್ ನೋಡಿದರೆ ಮಾಡಬೇಕು ಅನ್ನೋ ಒಂದು ಇನ್ನೂ ಖುಷಿ ಬರ್ತೈತಿ ಫ್ರೆಂಡ್ಸ್. ನೋಡ್ಬೋದು, ಇದನ್ನು ತೋರಿಸ್ತಾ ಇದ್ಲು ನಮಿತ ಕಸೂರಿ ಮೇತಿನ. ನಾವೇ ಎದ್ದುಬಿಟ್ಟು ಆಟ ಆಡ್ತಾ ಇದ್ಲು, ಇಲ್ಲೇ ಅಡುಗೆ ಮನೆಯಾಗ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾಳೆ ನೋಡ್ರಿ. ಹಿಂಗೆ ಒಟ್ಟು ಕಾಲು ಕಾಲಾಗ ಕೈ ಕೈಯಾಗಿ ಬಂದು ನಿಂತು ಬಿಡ್ತಾ. ಇವಾಗ ನೋಡ್ರಿ ಫ್ರೆಂಡ್ಸ್, ಆಲೂ ಮಸಾಲ ರೆಡಿ ಆಯಿತು. ಅದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿನಾದರೂ ಹಾಕ್ಕೋಬೋದು, ಇಲ್ಲ ಈ ರೀತಿ ಕಸೂರಿ ಮೇತ್ರಿನಾದರೂ ಹಾಕ್ಕೋಬೋದು ಫ್ರೆಂಡ್ಸ್. ಹಾಕಿಬಿಟ್ಟು ಈ ರೀತಿ ಮುಚ್ಚಿ, ಇದು ಮಿಕ್ಸ್ ಮಾಡೋಂಗಿಲ್ಲ, ಒಂದು ನಿಮಿಷ ಮುಚ್ಚಿ ಬಿಟ್ರೆ ಚೆನ್ನಾಗಿ ಅದು ಹೀರ್ಕೊತೈತಿ ಅಂತ ಹೇಳಿಬಿಟ್ಟು ನಾನು ಅದ್ರದ್ದು ಸ್ಮೆಲ್ಲು ಘಮ ಚೆನ್ನಾಗಿರುತ್ತೆ ಅಂಥೇಳಿ ಹಾಕಿ ಹಂಗೆ ಬಿಟ್ಟಿದ್ದೆ. ನೋಡ್ಬೋದು, ಮಸಾಲೆ ಎಲ್ಲ ಫುಲ್ ಚೆನ್ನಾಗಿ ಫ್ರೈ ಆಗಿ ಚೆನ್ನಾಗಿ ಕುದ್ದು ಎಣ್ಣೆ ಬಿಟ್ಕೊಂಡಿತ್ತು ಸೈಡ್ಗೆ. ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಸೂಪರಾಗಿತ್ತು. ನಾನು ನೆಕ್ಸ್ಟ್ ಟೈಮ್ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈ ರೆಸಿಪಿನ ಫ್ರೆಂಡ್ಸ್. ಚೆನ್ನಾಗಿ ಬಂದಿತ್ತಂತಲೇ ನಾನು ನೆಕ್ಸ್ಟ್ ಟೈಮ್ ಶೇರ್ ಮಾಡ್ತೀನಿ. ಏನಾದರೂ ಹೆಚ್ಚು ಕಡಿಮೆ ಚೆನ್ನಾಗಿ ಬಂದಿಲ್ಲ ಅಂದಿದ್ದರೆ ನಾನು ಶೇರ್ ಮಾಡ್ಕೊತಾ ಇರಲಿಲ್ಲ. ಈಗ ನೋಡ್ಬೋದು, ಪಲ್ಯ ರೆಡಿ ಆಯಿತು. ಹಾಗೆ ಇಲ್ಲೇ ಚಪಾತಿನೂ ಕೂಡ ಚಪಾತಿ ಹಿಟ್ಟು ನಾದಿಟ್ಟಿದ್ದೆ. ಎದ್ದ ತಕ್ಷಣ ಚಪಾತಿ ಹಿಟ್ಟು ನಾದಿಬಿಟ್ಟು ಪಲ್ಯಕ್ಕೆ ರೆಡಿ ಮಾಡ್ಕೊಂಬಿಟ್ರೆ ಏನಾಗುತ್ತೆ ಅಂದರೆ ಚಪಾತಿ ಹಿಟ್ಟು ಚೆನ್ನಾಗಿ ನೆನೆದಿರುತ್ತೆ. ಹಾಗಾಗಿ ಚೆನ್ನಾಗಿ ನೆನೀತು ಅಂದರೆ ಚಪಾತಿ ಭಾಳ ಸಾಫ್ಟಾಗಿ ಬರ್ತವೆ. ಹಾಗಾಗಿ ನಾವು ಆಗ ಚಪಾತಿ ಹಿಟ್ಟು ನಾದಿ ಆಗ ಚಪಾತಿ ಮಾಡೋಕ್ಕೆ ಹೋದ್ವಿ ಅಂದ್ರೆ ಶಕ್ಕಿ ಹಾಕೋವು. ಹಾಗಾಗಿ ಪಲ್ಯ ಮಾಡೋದಕ್ಕಿಂತ ಮುಂಚೆ ಚಪಾತಿ ಹಿಟ್ಟು ನಾದಿ ಇಟ್ಬಿಟ್ರೆ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಚಪಾತಿ ನಾದದ್ದು ಎಲ್ಲರಿಗೂ ಗೊತ್ತು. ನೀನು ಹಿಂಗೆ ಹಾಕ್ಬಿಟ್ಟು ಲಟ್ಟಿಸ್ತೀಯ, ಮೊನ್ನೆ ಅದಕ್ಕೆ ನಂದು ಗಟ್ಟಿಯಾಗಿತ್ತು. ಏನು ಚಪಾತಿ ಗಟ್ಟಿಯಾಗಿರ್ತಿ? ನಾನು ಹಿಂದೆ ಹಿಂದೆ
ಒಳ್ಳೆ ಅದನ್ನು ನಾದಿ ಆಮೇಲೆ ಎಣ್ಣೆ ಹಚ್ಚಿದೆ ನಾನು. ಅದು ಬೇಡ ಅದ್ರಾಗ ಹಾಕಿಡ್ಬಾರ್ದು, ಹಂಚುಕಾಯಿ ಸುಟ್ಕೋಬೇಕೇನು. ಅದೇಂಗ ನಿಂದು ರೌಂಡ್ ಶೇಪ್ ಬರ ಕೂತೈತಿ. ಬರೀ ಹಂಚಿ ಲಟ್ಟಿಸ್ಕೊಂಡು ತಗೋಬೇಕು ಎಲ್ಲ ಕಡೆ ಹಂಚಿನ ಹಿಂಗೆ. ಇದು ಚಲೋತ್ನ ಕಾಯ್ದು ಕರಿತಿ ನೋಡಲ್ಲ. ಅದೇಕ ಫೋಟೋ ತೆಗೋದು ಹೆಂಗೆ? ಎರಡು ಫೋಟೋ ಪಟಾಕಿ ಹಾಕೊಂಡ್ಲ ಹಂಗ ಮಾಡಿ ಮಾಡಿ ಹಾಕ್ಬಿಡು ಅಂತ. ಎಷ್ಟು ಕೈಲಿ ತಿನ್ಕೋಬಿಡ್ಲಿ ಸಾಕ. ಸರಿ ಟೈಮ್ ತೋರಂಗ ಫೋಟೋ ತೆಗಿಲ್ಲ ಹಂಗ ಫೋನ್ ಬಿಡು. ನೀರ ಎಲ್ಲಿ ಎಲ್ಲಿತ್ತು ಉಣ್ಬೇಕು 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 ಪ ಹೆಂಗಾಗೈತಿ? ತಿಂದಿಲ್ಲ ಇಲ್ಲ ಟೇಸ್ಟ್ ಮಾಡಿಬಿಟ್ಟ ಬಿಸಿ ಸೂಪರಾ ಮಾ ಚೆನ್ನಾಗೈತೆ ಅಂತ ಇಲ್ಲಿ ಸೂಪರ್ ಅಂತೆ. ನೋಡಿದ್ರಲ್ಲ ಫ್ರೆಂಡ್ಸು ನಮಿತಾ ಯಾವ ರೀತಿ ಮಾಡಿದಾಳ ವಿಡಿಯೋ. ಆಮೇಲೆ ಮೂಗು ಏರಿಸಿದ್ದ ಏರಿಸಿದ್ದ ಏರಿಸಿದ್ದ
ಯಾಕಪ್ಪ ಅಂತಂದ್ರೆ ರಾತ್ರಿ ಕಿಟಕಿ ತಕ್ಕೊಂಡು ಮಲ್ಕೊತಾಳೆ, ಮತ್ತು ಫ್ಯಾನ್ ಬೇರೆ ಹಾಕ್ಕೊತೀವಿ, ಹಂಗಾಗಿ ಆಕೆಗೆ ಗಾಳಿಗೆ ಕೋಲ್ಡ್ ಆದಂಗೆ ಆಗಿರುತ್ತೆ. ಬೆಳಿಗ್ಗೆ ಅಷ್ಟೇ, ಮತ್ತು ಮಧ್ಯಾಹ್ನ ಆ ಥರ ಇರೋದಿಲ್ಲ, ಎದ್ದ ತಕ್ಷಣನೇ ಆ ಥರ ಮಾಡ್ತಿರ್ತಾಳೆ, ಕೋಲ್ಡ್ ಆಗೈತೆ ಅನ್ನೋ ಥರ. ಈಗ ನೋಡ್ಬೋದು ನವ್ಯಾಗ ನಾನು ಇಬ್ಬರು ಕೂಡಿ ಊಟ ಮಾಡಕತ್ತೀವಿ. ಅಕ್ಕಿಗೆ ಸಪ್ರೇಟ್ ಒಂದು ಚಪಾತಿ ಇಟ್ಕೊಂಡಿರ್ತೀನಿ, ನನಗೆ 2 ಚಪಾತಿ ಸಪ್ರೇಟ್ ಇಟ್ಕೊಂಡಿರ್ತೀನಿ. ಅಂದರೆ ಅಕ್ಕಿ ಒಂದು ಚಪಾತಿ ತಿಂದಾಳ ಅನ್ನೋದು ಒಂದು ನನಗೆ ಖುಷಿ ಇರುತ್ತೆ. ಇಲ್ಲ ಮಿಕ್ಸ್ ಮಾಡ್ಕೊಂಡು ತಿಂದುಬಿಟ್ನೆ ಅಂದರೆ ಅಕ್ಕಿ ಎಷ್ಟು ತಿಂದಳು ಏನು ಹೊಟ್ಟೆ ತುಂಬ್ತೋ ಇಲ್ಲೋ ಅಂತ ಗೊತ್ತೇ ಆಗೋದಿಲ್ಲ. ಹಸು ಆದಾಗ ಒಂದೂವರೆ ತಿಂತಾಳೆ, ಹಸು ಆಗಿಲ್ಲ ಅಂದ್ರೆ ಒಂದೇ ಒಂದು ತಿಂತಾಳೆ. ಇಷ್ಟ ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಧನ್ಯವಾದಗಳು.